ನಮ್ಮ ರೈತರು ಇವತ್ತು ನೀರಿಲ್ಲದೆ ಸತ್ತರೂ ಪರವಾಗಿಲ್ಲ, ಬೇರೆ ರಾಜ್ಯದವರು ಚೆನ್ನಾಗಿರಬೇಕು, ತಮ್ಮ ಜಿಲ್ಲೆಯವರು ಚೆನ್ನಾಗಿರಬೇಕು. ಇವರು ಕೇವಲ ಹಾಸನಕ್ಕೆ ಮಂತ್ರಿ ಆಗಿದ್ದಾರೋ, ಇದು ಇಡೀ ರಾಜ್ಯಕ್ಕೆ ಮಂತ್ರಿ ಆಗಿದ್ದಾರೋ ಗೊತ್ತಿಲ್ಲ. ಈಗ ಒಬ್ಬರು ಕರೆ ಮಾಡಿದ್ದಾರೆ ತುಮಕೂರು ಜಿಲ್ಲೆಯಿಂದ. ಹಲೋ, ಹಲೋ, ನಮಸ್ಕಾರ ಸರ್. ಸರ್, ನನ್ನ ಹೆಸರು ಗಣಪತಿ ಭಟ್ ಅಂತ, ತುಮಕೂರಿಂದ. ಹೇಳಿ ಹೇಳಿ ಗಣಪತಿ ಭಟ್ ಅವರ. ಸರ್, ಈ ಒಂದು ರೇವಣ್ಣ ಏನು ಹುಚ್ಚನ ತಿಕ್ಲನ ಏನಂತ ಒಂದು ಅರ್ಥ ಆಗಲ್ಲ ಸರ್. ಅವನು ಏನ್ ಎಲ್ಲ ಈ ಬರೀ ಅವನ ಕಪಿ ಮುಷ್ಟಿಯಲ್ಲಿ ಹೇಮಾವತಿ ಬರೀ ಹಾಸನಕ್ ಮಾತ್ರನ ಅಥವಾ ತುಮಕೂರಿಗೆ ಅವರು ಕೊಟ್ಟು ಮಾತಿನಂತೆ ನಡ್ಕೋಬೇಕಲ್ವಾ ಸರ್? ತುಮಕೂರು ಜನತೆ ಕುಡಿಯೋ ನೀರಿಗೋಸ್ಕರ ಎಲ್ಲಿ ಹೋಗ್ಬೇಕು ಸರ್? ಎಲ್ಲ ಕಡೆ ಬೋರ್ ಹಾಕಿದ್ರೆ ಬರೀ ಫ್ಲೋರೈಡ್ ನೀರು ಕುಡಿಯೋದಕ್ಕೆ ಅಸಹ್ಯವಾಗಿದೆ. ನಮ್ ರೈತರುಗಳಿಗೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಇವ್ರು ಏನ್ ಈ ರೀತಿ ಮಾಡ್ತಾರೆ? ಅಪ್ಪ ಮಕ್ಕಳು ಎಲ್ಲ ಸೇರ್ಕೊಂಡು ಏನ್ ನಾಟಕಗಳು ಆಡ್ತಾರ? ರೈತರ ಪರ ಸರ್ಕಾರ ಅಂತಾರೆ, ರೈತರ ಪರವಾಗಿ ನಮಗ್ ಗೊತ್ತೇ ಆಗ್ತಾ ಇಲ್ವಲ್ಲ. ಇವ್ ನೋಡಿದ್ರೆ ಮೊನ್ನೆ ನೋಡಿದ್ರೆ ಕೊಡಗಲ್ಲಿ ಹೋಗ್ಬಿಟ್ಟು ನಾಯಿಗೆ ಅಷ್ಟೊಂದು ಬಿಸ್ಕೆಟ್ ಎತ್ತಿತ್ತಾನೆ. ಇವ್ನ್ ಏನ್ ತಿಕ್ಲ ಅಥವಾ ಏನಂತ ಗೊತ್ತಿಲ್ಲ. ಇವ್ನ ಏನಾದ್ರು ನಿಮ್ಮಂತಿ ಸೇರಿಸಿ ಏನಾದ್ರು ಇದ್ ಮಾಡ್ಬೇಕಾ ಸರ್? ಟ್ರೀಟ್ಮೆಂಟ್ ಕೊಡ್ಬೇಕು ಅವನ್ಗೆ. ಅಲ್ಲ ಗಣಪತಿ ಭಟ್ರೆ, ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸ್ತಾರೆ ಅಂದಾಗ ಬಹಳ ಖುಷಿ ಪಟ್ಟಿದ್ರೆ ನೀವೆಲ್ಲ ಕೂಡ. ಸೊ ಯಾವಾಗ ಈ ಹೇಮಾವತಿ ನೀರು ಕುಡಿದ್ರೆ ಎಷ್ಟು ದಿನಗಳಿಗೊಂದ್ಸಲ ಕುಡಿಯೋ ನೀರು ಸಿಗ್ತಾ ಇದೆ ನಿಮಗೆ? ಏನ್ ಪರಿಸ್ಥಿತಿ ಇದೆ ಇವತ್ತು? ಹೌದು ಸರ್. ಸರ್, ಇವತ್ತು ನಿಜವಾಗ್ಲು ನಮ್ಮಲ್ಲಿ ಹೇಮಾವತಿ ನೀರು ಅಷ್ಟೊಂದು ಹರಿದು ಸಮುದ್ರ ಪಾಲಾಗ್ತಾ ಇದೆ, ತಮಿಳ್ನಾಡು ಪಾಲಾಗ್ತಾ ಇದೆ. ನಮಗೆ ಇಲ್ಲಿ ಹೇಮಾವತಿ ನೀರಾಗ್ಲಿ ಯಾವ್ದು ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ ಸರ್. ಅವರ ಒಂದು ವರ್ಷ ಆಯ್ತು ನಮ್ಗೆ ಹೇಮಾವತಿ ನೀರೇ ಇಲ್ಲ. ಕುಣಿಗಲ್ ಆಗಿರ್ಲಿ, ಯಾವ ತಿಪ್ಪೂರ್ ಆಗಿರ್ಲಿ, ತುಮಕೂರ್ ಆಗಿರ್ಲಿ, ಗುಬ್ಬಿ ಆಗಿರ್ಲಿ, ಎಲ್ಲೂ ನಮಗ್ ಸಿಗ್ತಾ ಇಲ್ಲ. ಒಂದ್ ಹನಿ ನೀರು ಕೂಡ ನಮಗ್ ಸಿಗ್ತಾ ಇಲ್ಲ ಇಲ್ಲಿ ಕುಡಿಯೋದಕ್ಕೆ. ಎಲ್ಲ ಬೋರ್ ನೀರ್ ಕುಡಿತಾ ಇದೀವಿ. ಇಲ್ಲಿ ರೈತರುಗಳು ನೋಡಿದ್ರೆ ಪಾಪ ಬೆಳೆ ಹಾಕಿದ್ರೆ ಎಲ್ಲ ಒಣಗೋಗ್ತಾ ಇದೆ. ಯಾವ್ದು ಒಂದು ಸರಿಯಾಗಿ ಯಾವ್ದೊಂದು ವ್ಯವಸ್ಥೆಗಳಿಲ್ಲ ನೋಡಿ. ಕಾಲುವೆಗಳೆಲ್ಲ ಒಣಗೋಗಿದೆ. ನಮ್ಗಿರೋದು ಒಂದು ದೊಡ್ಡ ಕೆರೆ, ಆ ಕೆರೆನೆ ಫುಲ್ಲು ಒಣಗೋಗುವ ಪರಿಸ್ಥಿತಿಯಲ್ಲಿದೆ. ಡ್ಯಾಮ್ಗಳು ನೋಡಿದ್ರೆ ಎಲ್ಲ ಮುಚ್ಚೋಗ್ಬಿಡವೆ. ಇದಕ್ಕೆ ಏನ್ ಸರ್ ಪರಿಹಾರನೇ ಇಲ್ವಾ? ಇವ್ರದ್ದೇ ಎಲ್ಲ ಕಾನೂನು ಕಟ್ಲೆಗಳ. ಧನ್ಯವಾದ ಗಣಪತಿ ಭಟ್ ಅವರೇ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಗಣಪತಿ ಭಟ್ ಅವರು. ಈಗ ಕುಣಿಗಲ್ಲಿಂದ ಒಬ್ರು ಕರೆ ಮಾಡಿದ್ದಾರೆ. ಹಲೋ, ಉಮೇಶ್ ಅವರ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಕುಣಿಗಲ್ಲಿಂದ ಉಮೇಶ್ ಅಂತ. ಹೇಳಿ ಹೇಳಿ. ಸರ್, ಸುಮಾರು ವರ್ಷದಿಂದ ಕುಣಿಗಲ್ ಕೆರೆಗೆ ನೀರು ತುಂಬಿಸಿಲ್ಲ. ಹೌದಾ? ಈಗ ಹೇಮಾವತಿ ನೀರು KRS ಇಂದ ಸಿಕ್ಕಾಬಿಟ್ಟು ಅಷ್ಟು TMC ಬಿಟ್ಟಿದೀವಿ. 300 TMC ಹೋಗ್ತಿದೆ, 200 TMC ಹೋಗ್ತಿದೆ. ಇಷ್ಟು ಬಿಟ್ಬಿಟ್ಟಿದೆ ನಾವು, ಇಷ್ಟು ಬಿಡ್ಬೇಕಿತ್ತು, ಇಷ್ಟೊಂದು ಜಾಸ್ತಿ ಹೋಗಿದೆ ಅಂತ ಹೇಳ್ತಾವ್ರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಜಿಲ್ಲೆ ಯಾವ್ಯಾವ ಇದ್ರಲ್ಲಿ ಕೆರೆಗಳಿದಾವ ಫಸ್ಟ್ ತುಂಬಿಸ್ಕೋಬೇಕಲ್ವ ಸರ್ ಅದನ್ನ? ಅಲ್ಲ, ಈಗ ಒಳ್ಳೆ ಅವಕಾಶ ಇತ್ತು, ಕಳೆದ 3 ವರ್ಷಗಳೇನೋ ಬರಗಾಲ ಇತ್ತು, ಈಗ ತುಂಬಿದೆ ಜಲಾಶಯ. ಜಲಾಶಯ ತುಂಬಿದೆ. ನಾವು ವರ್ಷಕ್ಕೆ 130 TMC ತಮಿಳ್ನಾಡು ಬಿಡ್ಬೇಕಿತ್ತು, ಆದ್ರೆ ಇವಾಗ 300 TMC ಹೋಗಿದೆ, ಜಾಸ್ತಿ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇವ್ರಿಗೆ ನಾಚಿಕೆ ಆಗಲ್ವಾ ಸರ್? ಕರ್ನಾಟಕ ಫಸ್ಟ್ ನಾವು ನಮ್ಮನೆಯಲ್ಲಿರೋರ್ನ ಚೆನ್ನಾಗಿ ನೋಡ್ಕೊಂಡು ಬೇರೆಯವ್ರನ್ನ ನಾವು ಫಸ್ಟ್ ನೋಡ್ಬೇಕಾದ್ರು ನಮ್ಮವ್ರನ್ನ ನೋಡ್ಬೇಕಾ ಇವರು? ಅಲ್ಲ, ಮೊದಲನೇದಾಗಿ ಇವ್ರಿಗೆ ನೀರಿನ ಬಗ್ಗೆ ಕಾಳಜಿನೇ ಇಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ. ಯಾವತ್ತೂ ಕೂಡ ಅವ್ರಿಗೆ ಮಿನರಲ್ ವಾಟರ್ ಸಿಗತ್ತಲ್ಲ, ಜನರು ಏನಾದ್ರು ಆಗ್ಲಿ ಫ್ಲೋರೈಡ್ ವಾಟರ್ ಆದ್ರೂ ಕುಡಿಲಿ, ಮತ್ತೊಂದು ಕುಡಿಲಿ, ಏನಾದ್ರು ಪರವಾಗಿಲ್ಲ ಜನಗಳಿಗೆ, ಅಂತ ಮನಸ್ಥಿತಿ ಇದ್ದಂತೆ ಕಾಣಿಸ್ತದೆ ನಮ್ಮ ರಾಜಕಾರಣಿಗಳಿಗೆ. 2 ಡೇಸ್ ಬಂತು ಸರ್ ಕುಣಿಗಲ್ಗೆ ನೀರು. 2 ಡೇಸ್ ಬಂತು, ಎಲ್ರು ಜನರು ಕಾತರದಿಂದ ಕಾಯ್ತಾ ಇದ್ರು, ನೀರ್ ಬರ್ತು ನೀರ್ ಬರ್ತು, ತುಂಬತಾ ಇದೆ ಆ ಕಡೆ ಎಲ್ಲ, ಸಿಕ್ಕಾಬಿಟ್ಟೆ ಹರಿದು ಹೋಗ್ತಿದೆ, ನಮ್ಗೆ ನೀರ್ ಬರುತ್ತೆ ಅಂದ್ಬಿಟ್ಟು ಜನಗಳು ಸಿಕ್ಕಾಬಿಟ್ಟೆ ಖುಷಿ ಪಟ್ರು ಸರ್. ಅದಕ್ಕೆ ಇವರು ನೀರೇ ಎರ್ಚಿದ್ರು, ಅವ್ರು ತಣ್ಣೀರ್ ಎರ್ಚಿದ್ರು ಮುಖಕ್ಕೆ. ಇಂಥ ಅಧಿಕಾರಿಗಳು ಬೇಕಾ ಸರ್ ನಮ್ಗೆ? ಅಲ್ಲ, ನೀವು ಕಂಡಂಗೆ ಈಗ ನೀವು ಕುಣಿಗಲ್ ಅವ್ರಂತ ಹೇಳ್ತಿದ್ರೆ, ಮಾರ್ಕೋನಹಳ್ಳಿ ಜಲಾಶಯ ಯಾವತ್ತಾದ್ರು ತುಂಬಿದ್ದೀಯಾ ಇತಿಹಾಸದಲ್ಲಿ? ತುಂಬಿಲ್ಲ ಸರ್, ತುಂಬಿಲ್ಲ ಸರ್, ಖಂಡಿತ ಇಲ್ಲ. ಅಲ್ಲ, ಇವ್ರಿಗೆ ರೈತರ ಬಗ್ಗೆ ನಮ್ ರೈತ ಸರ್ಕಾರ ಶಾಲು ಹಚ್ಕೊಂಡೆ ಅಧಿಕಾರ ತಗೋತಾರಲ್ವ ಸರ್? ಯಾರೇ ಆಗ್ಲಿ, ಎವ್ರಿ ಒನ್, ಯಾರೇ ರಾಜಕೀಯ ಆಗ್ಲಿ, ನಮ್ಗೆ ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ ಅಲ್ಲ. ರೈತರ ಮೇಲೆ ಶಾಲು ಹಚ್ಕೊಂಡು ಇವರು ಅಧಿಕಾರ ಸ್ವೀಕರಿಸ್ತಾರೆ. ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಐತಾ? ಎಲ್ಲಾ ರೈತರು, ಇಡೀ ಕರ್ನಾಟಕ ರೈತರು ಒಂದೇ ತಾನೆ ನಿಜ ಅಲ್ವಾ? ಎಲ್ಲಾ ರೈತರು ಒಂದೇ ದೃಷ್ಟಿ ನೋಡ್ಬೇಕು. ಒಂದ್ ಕಡೆ ತುಮಕೂರಿಗೆ ಬಿಡೋದು, ಸಿರಾಗ್ ಬಿಡೋದು, ಈ ಕಡೆ ಬಿಡಲ್ಲ. ಪಕ್ಷ ಭೇದ ಮಾಡ್ಬಾರ್ದಲ್ಲ. ಕರೆಕ್ಟ್ ಆಗಿ ಗೌರ್ಮೆಂಟ್ ಅಲ್ಲಿ ಏನೇನು ಸವಲತ್ತು ಎಲ್ಲ ಕೊಟ್ರೆ ಇವರು ಎಲೆಕ್ಷನ್ ಮಾಡೋದೇ ಬೇಡಲ್ಲ ಸರ್, ಕ್ಯಾನಸ್ ಹೋಗೋದೇ ಬೇಡಲ್ವಾ? ಜನಗಳು ಅವರ ನಿಮ್ ಪ್ರಕಾರ ಎಲ್ಲಿ ಇದು ಲೋಪ ಆಗ್ತಾ ಇರ್ತಕ್ಕಂಥ, ಅಧಿಕಾರಿಗಳಿಂದ ಲೋಪ ಆಗ್ತಾ ಇದೆ ಅಥವಾ ರಾಜಕಾರಣಿಗಳಿಂದ ಆಗ್ತಾ ಇರೋ ಸಮಸ್ಯೆ ಇದು ಸರ್? ರಾಜಕಾರಣಿಗಳು ಅಧಿಕಾರಿಗಳನ್ನ ತಡೀತಾರೆ, ಅದ್ ಕಾಮನ್ ಅಲ್ವಾ? ಅಧಿಕಾರಿಗಳು ಏನು ಮಾಡಕ್ ಆಗ್ತಾರಂತ ಪರಿಸ್ಥಿತಿ ಇರುತ್ತೆ ಅಲ್ಲಿ. ಈ ರಾಜಕಾರ ಯಾಕೆ ಆಗ್ಬಿಟ್ಟಿಯಾ ನನ್ ಕೇಳ್ದಂಗೆ ಅಂತಂದ್ರೆ ಅವ್ರೇನು ಮಾತಾಡಂಗಿಲ್ಲಲ್ವಾ ಸರ್?
ಅದು ಇರುತ್ತೆ. ಈಗ ರಾಜಕಾರಣಿಗಳು ಎದುರಾಕೊಂಡು ಅಧಿಕಾರ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಹಂಗೇನಾರ ಮಾಡಿದ್ರೆ ನಿಮ್ಗೆ ಗೊತ್ತಲ್ಲ, ಟ್ರಾನ್ಸ್ಫರ್ ಸಸ್ಪೆಂಡ್ ಇವೆಲ್ಲ ಇದ್ದೇ ಇರ್ತಾವಲ್ಲ. ಓಕೆ, ಧನ್ಯವಾದ ಉಮೇಶ್. ಅದೇನೋ ಹೇಳ್ತಾರಲ್ಲ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಮೂಡಲಗಿರಿಯಪ್ಪ ಶಿರಾದಿಂದ ಕರೆ ಮಾಡಿದ್ದಾರೆ. ಮೂಡಲಗಿರಿಯಪ್ಪ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ಮೂಡಲಗಿರಿಯಪ್ಪ ಅವರ, ಶಿರಾ ಬಹಳ ಸಮಸ್ಯೆ ಇತ್ತು ನೀರಿಗೆ ಮೊದಲು, ಟಿ ಬಿ ಜಯಚಂದ್ರು ಅಂತ ಹೇಳ್ತಾ ಇದ್ರು, ಈಗ ಹಿಂಗಿದೆ ಪರಿಸ್ಥಿತಿಯಲ್ಲಿ? ಇಲ್ಲ ಸರ್, ಕೆರೆ ಕಟ್ಟೆ ಒಣಗೋಗಿದೆ. ಎಲ್ಲ ಒಣಗೋಗಿದಾವ? ಏನು ಇಲ್ಲ ಸರ್, ಮಳೆ ಇಲ್ಲ. ನಾನು ರೀಸೆಂಟ್ ಆಗಿ ಹೋದ ವಾರ ಹೋಗಿದ್ದೆ ಊರಿಗೆ. ನೀವಿರೋದೆಲ್ಲಿ? ಒಂದು ನಾವು ನೆಲಗದ್ರನಲ್ಲಿ ಸರ್. ಓಕೆ ಓಕೆ. ಹಾ, ಒಂದು ವಾರ ಪಲ್ಲ ನಾವು ಕಡಲೆ ಬೀಜ ಹಾಕಿದೀವಿ, ಅದ್ರಾಗ 50 ಸೇರು ಒಂದು ಪಲ್ಲ ಹುಟ್ಟಿದಾವೆ. ಹೀಗಾಗಿ ಈಗ ಮದ್ಲೂರ್ ಕೆರೆ ನೀರು ತಂದ್ರೆ ನಮ್ಗೊಂದಿತ್ತು ಅನುಕೂಲ ಆಗುತ್ತೆ ಅಂತೇಳಿ ಮೊನ್ನೆ ರೈತರೆಲ್ಲ ಇವತ್ತೇನೋ ಮುಖ್ಯಮಂತ್ರಿ ಅವ್ರಿಗೆ ರಕ್ತದಲ್ಲೇನೋ ಬರ್ಕೊಟ್ಟಿದ್ದಾರೆ. ಅದಕ್ಕೆ ಈಗ ಅಲ್ಲ, ಹೇಮಾವತಿಯಿಂದ ನೀರು ಹರಿಸಿದ್ರೆ ನಿಮ್ ಶಿರಾ ಭಾಗದಲ್ಲಿ ಯಾವ್ಯಾವ ಕೆರೆಗಳು ತುಂಬುತ್ತವೆ ನಿಮ್ಗೆ? ಶಿರಾ ಸರ್ ಫಸ್ಟ್, ಶಿರಾ ಶಿರಾ ಬಿಟ್ರೆ ಮದ್ಲೂರ್ ಕೆರೆನೆ ದೊಡ್ಡ ಕೆರೆ. ಓಕೆ, ಅದಕ್ಕೆ ಅಲ್ಲಿಗೆ ಬಂದ್ರೆ ಸಾಕು, ಮದ್ದೂರಿಗೆ ಬಂದ್ಬಿಟ್ರೆ ಇಡೀ ಸುತ್ತಮುತ್ತ ಏನು 50 ಹಳ್ಳಿ ಇದಾವೋ ಅದಕ್ಕೆಲ್ಲ ನೀರಾಗಿತ್ತು, ದೊಡ್ಡ ಕೆರೆ ಅದು. ಅದಕ್ಕಾಗಿನೇ ನಾವು ಪ್ರಯತ್ನ ಪಡ್ತಾ, ಅಲ್ಲಿ ಸ್ವಾಮಿಗಳು ಬೇರೆ ಅವರು ಓಡಾಡ್ತ ಮಾಡ್ತಾ ಇದಾರೆ ಹೋರಾಟಗನ. ಹಿಂಗಾಗಿ ಏನು ಆಗ್ತಾ ಇಲ್ಲ. ಇವ್ ರಾಜಕಾರಣಿಗಳು ಮೊದ್ಲೇ ಹೇಳೋದೊಂದು ಮಾಡೋದೊಂದು, ಕೆಲಸ ಆಗತ್ತಕ ಓಟ್ ಆಗತ್ತಕ ಎಲ್ಲ ಮೊನ್ನೆಲ್ಲ JDS ಬರೇ ಕಾಂಗ್ರೆಸ್ ಬತ್ತಾಯಿತು, ಈ ಸರಿ JDS ನರ ಏನೋ ಮಾಡ್ತೀವಿ ಅಂದ್ರೆ JDS ಗೆಲ್ಸಿ ಕೊಟ್ಟಿದೀವಿ, ಅದು ಏನು ಪ್ರಯೋಜನ ಆಗ್ತಾ ಇಲ್ಲ. ಹೌದು, ನಿಮ್ಮ ಶಾಸಕರು ಕೂಡ JDS ಅವರೇ ಅಲ್ವಾ ಈ ಬಾರಿ? ಹಾಸನದಲ್ಲಿ ಮಂತ್ರಿಗಳು ರೇವಣ್ಣ ಅವರು JDS ನವರೇ. ನಿಮ್ ಶಾಸಕರು ಮಾತನಾಡಬಹುದಲ್ಲ ನಿಮ್ ಭಾಗ ನೀರ್ ತರಿಸೋದಕ್ಕೆ? ಏನ್ ಮಾಡ್ತಾರೆ? ಮಾತಾಡಲ್ಲ ಸರ್, ನೀವು ಅವ್ರಿಗೆ ಚಾರಿತ ಆಗ್ಬೇಕು, ನೀವು ಅವ್ರಿಗೆ ಕೇಳ್ಬೇಕು ಕುಂಡಿಸ್ಕೊಂಡು. ಅವರು ಖಂಡಿತ ಪ್ರಯತ್ನ ಮಾಡ್ತೀವಿ, ಸಂಪರ್ಕಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಈಗ ನೀವು ಮತ ಗೆಲ್ಸಿದೀರಾ, ಇವತ್ತು ನಿಮ್ಮ ಅಹವಾಲುಗಳೇನಿದೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸಬೇಕು ಅವರು. ಅದೊಂದು ಶಿರಾ ಕೆರೆಗೆ ಈಗ ಅವ್ರೇನ್ ಕಳ್ಳಂ ಬೆಳೆದಾರ ಪಾಪ ಕೇಳ್ತಾ ಇದಾರೆ, ಕುಣಗಲ್ ಕೆರೆಗೆ ನೀರು, ಹಂಗೆ ಮೂರ್ ಕೆರೆ ಇದೆ ಸರ್ ಅಲ್ಲಿ. ಆ ಮೂರ್ ಕೆರೆಗೂ ನೀರು ಬಂದ್ರೆ ಇಡೀ ಬಡತನನೇ ಬಲೆ ಆಗುತ್ತೆ. ನಾವೇನ್ ಗವರ್ಮೆಂಟ್ ನಾಗಿ ಅವ್ರು ಪಿಂಚಣಿ ಕೇಳೋದು ಹೋಗೋವೆಲ್ಲ ನಮ್ ಕೆಲಸ ಮಾಡ್ಕೊಂಡು ನಾವು ಏನ ಇದೆಯೋ ಕೂಲಿ ಪಡ್ ಮಾಡ್ಕೊಂಡು ಎಷ್ಟೋ ಜನ ಜೀವನ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಅದಕ್ಕಾಗಿ ಇವ್ರೇನು ಮಾಡ್ತಾ ಇಲ್ಲ, ನೀವು ಕರೆದು ಕೇಳಿ. ಖಂಡಿತ ಖಂಡಿತ, ಧನ್ಯವಾದ ಮೂಡಲಗಿರಿಯಪ್ಪ ಅವರೇ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ. ಅರಸೀಕರೆಯಿಂದ ಅನಿಲ್ ಕುಮಾರ್ ಅವರು ಕರೆ ಮಾಡಿದ್ರು. ಅನಿಲ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅನಿಲ್ ಅವರೇ, ಈಗ ನೀರಿನ ಸಮಸ್ಯೆ ಬಗ್ಗೆ ನಿಮ್ಗೆ ಕೂಡ ಅರಿವಿರ್ಬೋದು, ಈಗ ಹಾಸನ ಜಿಲ್ಲೆಗೆ ಮಾತ್ರ ರೇವಣ್ಣ ಅವರು ಸೀಮಿತ ಆಗಿಬಿಟ್ಟಿದ್ದಾರೆ, ತುಮಕೂರು ಜಿಲ್ಲೆ ಪಾಡ್ ಕೇಳ್ತಾನೆ ಇಲ್ಲ ಅಂತೇಳಿ ಆ ಜನ ಆರೋಪ ಮಾಡ್ತಾರೆ. ರಕ್ತದಲ್ಲೆಲ್ಲ ಕೂಡ ಪತ್ರ ಬರೆಯುವ ಪರಿಸ್ಥಿತಿ ಬಂದಿದೆ ರೈತರಿಗೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಹೌದು ಸರ್, ಈಗ ಅರಸೀಕೆರೆ ಕೇವಲ ಬರೀ 45 ಕಿಲೋಮೀಟರ್ ಐತೆ ಸರ್. 45 ಕಿಲೋಮೀಟರ್ ಇದ್ಕೊಂಡು ಒಂದು ಕೆರೆಗೂ ನೀರ್ ಬಿಡಕ್ಕಾಗಿಲ್ಲ ಇವರು. ಕೇಳಕ್ ಹೋದ್ರೆ ಇಲ್ಲ ಅದು ಬರ ಕೊಡಕ್ ಆಗಲ್ಲ ಅಂತಾರೆ. ಇನ್ನು ಅಲ್ಲಿವರೆಗೂ ಹರಿಸ್ತಾರ ಸರ್ ಇವ್ರು ನೀರ? ಇವರು ನಿಮ್ಗೆ ನೀರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ಯಾವ್ದೋ ಈಗ ಒಂದು ಅರಸೀಕೆರೆ ಕೆರೆಗೆ ಒಂದಕ್ ಬಿಟ್ಟರೆ ಅದು ಏನೋ ಒಂದ್ ಸ್ವಲ್ಪ ಬರ್ತೈತೆ ಸರ್, ಅದು ಯಾವ್ದೋ ಒಂಚೂರು ಗುಂಡಿ ಕೊಟ್ರು ನಿಂತ್ಕೊಳಕ್ ಅಷ್ಟ್ ಬಿಟ್ರೆ ಇನ್ ಯಾವ ಕೆರೆಗೂ ನೀರ್ ಬಿಟ್ಟಿಲ್ಲ ಇವ್ರು ಅರಸೀಕೆರೆ ಕೆರೆಗೆ. ಕೇಳಕ್ ಹೋದ್ರೆ ಇಲ್ಲ ಕೊಡಕ್ ಆಗಲ್ಲ ಹಂಗೆ ಹಿಂಗೆ ಅಂತಾರೆ. ಅಲ್ಲ, ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ರೇವಣ್ಣ ಅಂತಾರೆ, ನಿಮ್ ಜಿಲ್ಲೆ ಹಂಗೆ ಆಗಿಲ್ಲ ಸರ್. ಇದು ಸ್ವಲ್ಪ ಇನ್ನೊಂದು ಸಾರಿ ಇವರು ಒಂದ್ ಸ್ವಲ್ಪ ಜಾತಿ ರಾಜಕೀಯ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಅದರಿಂದಾಗಿ ಅರಸೀಕೆರೆ ಬರೇ 45 ಕಿಲೋಮೀಟರ್ ಅಷ್ಟೇ ಸರ್, ಅದು ತಮಿಳ್ನಾಡುವರೆಗೂ ಹೋಗುತ್ತೆ ನೀರು, 45 ಕಿಲೋಮೀಟರ್ ಹರ್ಸಕ್ಕಾಗಲ್ಲ ಸರ್. ಯಾಕಾಗಲ್ಲ? ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ, ಎಲ್ಲ ಆಗುತ್ತೆ. ಅದು ಮಾಡಕ್ ಇವ್ರು ಇದಿಲ್ಲ ಇವರಿಗೆ. ಈಗ ನೀವು ಅರಸೀಕೆರೆನೋ ಅಥವಾ ಪಕ್ಕ ತುಮಕೂರೇನು ಪಾಕಿಸ್ತಾನ ಅಲ್ಲಿ ಇದೆಯಾ? ಒಂದೇ ಜೊತೆಯಲ್ಲಿ ಇರ್ತಕ್ಕಂಥ ರೈತರೆಲ್ಲ ನಮ್ಮ ಕನ್ನಡಿಗರೇ ಅಲ್ವಾ? ಎಲ್ಲ ಕನ್ನಡಿಗರೇ ಸರ್. ಈಗ ಒಂದ್ ಸ್ವಲ್ಪ ಏನ್ ಹೇಳ್ಬೇಕು ಅಂದ್ರೆ ಶಿವಲಿಂಗೇಗೌಡರು ಬಂದ್ರೆ ಸ್ವಲ್ಪ ಪರವಾಗಿಲ್ಲ. ಈಗ ಎತ್ತಿನ ಹೊಳೆ ಒಂಚೂರು ಈಗ ಬರ್ತಾ ಇದೆ ಸುತ್ತಮುತ್ತ. ಈಗ ಅಲ್ಲ, ಎತ್ತಿನ ಹೊಳೆ ಬಿಡಿ, ಆಮೇಲೆ ಕತೆ. ಈಗ ಹೇಮಾವತಿಯಿಂದ ಹರಿಸೋ ನೀರನ್ನೇ ಹರಿಸಿದ್ರೆ ಸಾಕಿತ್ತಲ್ಲ, ಕುಡಿಯೋದಕ್ಕೆ ಬೇಕಾಗಿದೆ ಜನಗಳ ನೀರು. ಹೌದು ಸರ್, ಕೆರೆಗಳಿಗೆ ತುಂಬಿಸಿರ್ ಸಾಕ್ತಾರ ನಮಗೆ, ಒಳ್ಳೆ ಬೋರಲ್ ನೀರು ಬರ್ತಾವ ನಮಗೆ. 1000 ಅಡಿ ಕೊರ್ಸಿರು, ಈಗ ನಮ್ಮ ಮನೆಗಳಲ್ಲಿ 8 ಬೋರ್ ಕೊರ್ಸಿದಾರು, ಒಂದೇ ಒಂದು ಡ್ರಾಪ್ ನೀರಿಲ್ಲ ಸರ್. ತೆಂಗಿನ ಮರ ಎಲ್ಲ ಒಣಗೋಗಿದಾವೆ. 1000 ಅಡಿ ಹೋದ್ರು ಇಲ್ಲ, ಮುಂಚೆ 200 ಅಡಿ 150 ಅಡಿಗೆ ನೀರ್ ಸಿಕ್ಬಿಡೋದು. ಅಂತ ಸಮಸ್ಯೆ ಆಗ್ಬಿಟ್ಟಿದೆ ನೋಡಿರೆ. ಹಂಗ ಅಭಿವೃದ್ಧಿ ಆಗಿದೆ, ಹಿಂಗ ಅಭಿವೃದ್ಧಿ ಆಗಿದೆ ಸರ್. ಸರ್ ಸುಮ್ಮನೆ ಬಂದ್ ಅರಸೀಕೆರೆ ಸರೌಂಡಿಂಗ್ ನೋಡಿ ಯಾವ ತರ, ಇನ್ನು ಮಣ್ ರೋಡ್ ಸರ್, ಇನ್ನು ಅಷ್ಟು ಇದು ಮಾಡಿದ್ದಾರೆ ನಮ್ಮ ಅರಸೀಕೆರೆ ತಾಲೂಕನ್ನು.
ಓಕೆ ನೋಡ, ಇದೆಲ್ಲ ಈಗ ಪ್ರಸಾರ ಮಾಡ್ತಾ ಇದೀವಿ, ಈಗಲಾದ್ರೂ ಕೂಡ ಕಣ್ ತೆರೀತಾರೆ ನೋಡ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಅನಿಲ್ ಕುಮಾರ್ ಅವರೇ.